ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನೋನ್ ಫ್ಯಾಕ್ಟ್ಸ್ ಇನ್ ಕನ್ನಡ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಂಬರ್ ಒನ್, ನಮಗೆ ಗೊತ್ತಂತೆ ಫಾರ್ಮುಲಾ ಒನ್ ರೇಸ್ ಕಾರಿನಲ್ಲಿ ಭಾಗವಹಿಸುವ ರೇಸರ್ಸ್ ಒಂದು ರೇಸ್ ಮುಗಿದ ನಂತರ ಅವರು ಸುಮಾರು 3 ಕೆಜಿ ಭಾರ ಕಡಿಮೆ ಆಗುತ್ತಾರೆ. ಯಾಕೆಂದರೆ ಅವರು ಕುಳಿತುಕೊಳ್ಳುವ ಕಾಕ್ಪಿಟ್ ನಲ್ಲಿ ಟೆಂಪರೇಚರ್ 50-60 ಸೆಂಟಿಗ್ರೇಡ್ ಇರುತ್ತದೆ. ಇದರಿಂದ ಅವರಿಗೆ ಸೆಕೆ ಹಿಡಿಯುತ್ತದೆ. ಅದಕ್ಕೆ ಅವರ ಹಾರ್ಟ್ ಬೀಟ್ ನಿಮಿಷಕ್ಕೆ 150-170ರವರೆಗೆ ಹೊಡೆದುಕೊಳ್ಳುತ್ತದೆ. ಅವರು ಆ ರೇಸ್ ಕಾರನ್ನು ನಿಲ್ಲಿಸಲು ಅವರು ಬ್ರೇಕ್ ಹಾಕಬೇಕೆಂದರೆ 80 ಕೆಜಿ ಭಾರ ಬಿಟ್ಟು ಬ್ರೇಕ್ ಹಾಕಬೇಕು. ನಂಬರ್ ಟೂ, ನಾರ್ತ್ ಕೊರಿಯಾ ದೇಶದಲ್ಲಿ ಇರುವ ಜನರು ಕೇವಲ ಗೌರ್ಮೆಂಟ್ ಅಪ್ರೂವ್ ಮಾಡಿದ 28 ಹೇರ್ ಕಟಿಂಗ್ ಸ್ಟೈಲ್ಸ್ ಮಾಡಿಸಿಕೊಳ್ಳಬೇಕು. ಅದರಲ್ಲಿ 10 ಪುರುಷರಿಗೆ, 18 ಸ್ತ್ರೀಯರಿಗೆ. ಅದರಲ್ಲಿ ಗಂಡಸರ ಕೂದಲು 5 ಸೆಂಟಿಮೀಟರ್ ಹೆಚ್ಚು ಇರಬಾರದು ಎಂದು 15 ದಿನಕ್ಕೆ 1 ಬಾರಿ ಅವರು ಹೇರ್ ಕಟ್ ಮಾಡಿಸಿಕೊಳ್ಳುತ್ತಾರೆ. ನಂಬರ್ ತ್ರೀ, ನಾವು ರೋಡಿನ ಮೇಲೆ ಮತ್ತು ವಾಹನಗಳ ಮೇಲೆ ಸ್ಟಾಪ್ ಎಂಬ ಸೈನನ್ನು ನೋಡುತ್ತಿರುತ್ತೇವೆ. ಆ ಸೈನನ್ನು 1915 ಡೆಟ್ರಾಯ್ಟ್ನಲ್ಲಿ ಮೊದಲನೇ ಬಾರಿ ಸ್ಟಾಪ್ ಸೈನನ್ನು ಉಪಯೋಗಕ್ಕೆ ತಂದರು. ಆವಾಗ ಆ ಸೈನ್ ಯಾವ ಬಣ್ಣದಲ್ಲಿ ಬೇಕಾದರೂ ಇರುತ್ತಿತ್ತು. 1920 ಇದನ್ನು ಹಳದಿ ಬಣ್ಣದಲ್ಲಿ ಮಾಡಿದರು. ಹಳದಿ ಬಣ್ಣವಾದರೆ ಹಗಲು ಮತ್ತು ರಾತ್ರಿ ಚೆನ್ನಾಗಿ ಕಾಣಿಸುತ್ತದೆ ಎಂದು ಫಿಕ್ಸ್ ಮಾಡಿದರು. ಫೈನಲ್ ಆಗಿ 1950 ಕೆಂಪು ಬಣ್ಣಕ್ಕೆ ಬದಲಾಯಿಸಿದರು. ಇವಾಗ ನಾವು ಎಲ್ಲಿ ನೋಡಿದರೂ ಸ್ಟಾಪ್ ಸೈನ್ ಕೆಂಪು ಬಣ್ಣದಲ್ಲೇ ಇರುತ್ತದೆ, ಆದರೆ ಅದು ಹಳದಿ ಬಣ್ಣದಲ್ಲಿ ಇರುವುದಿಲ್ಲ. ನಂಬರ್ ಫೋರ್, ಪ್ರಪಂಚದಲ್ಲಿ ಅತಿ ವೇಗವಾಗಿ ಹೋಗುವ ಪಕ್ಷಿ ಆಸ್ಟ್ರಿಚ್. ಇದರ ಬ್ರೈನ್ಗಿಂತ ಕಣ್ಣು ದೊಡ್ಡದಾಗಿ ಇರುತ್ತದೆ. ನಂಬರ್ ಫೈವ್, ಲಾಸ್ ಏಂಜಲಸ್ನಲ್ಲಿ ಜನರಿಗಿಂತ ಕಾರುಗಳು ಹೆಚ್ಚಾಗಿ ಇರುತ್ತದೆ.